ಮಹಾಮಾರಿ ಕಿಲ್ಲರ್ ಕೊರೋನಾ ಭೀತಿಯಿಂದ ಶ್ರಾವಣ ಮಾಸದಲ್ಲಿ ನಡೆಯುವ ಪ್ರಸಿದ್ಧ ಖರೋಶಿ ಗಟ್ಟಿ ಬಸವೇಶ್ವರ ಜಾತ್ರೆಯನ್ನು ರದ್ದುಪಡಿಸಲಾಗಿದೆ ಎಂದು ದೇವಸ್ಥಾನ ಟ್ರಸ್ಟ್ ಕಮಿಟಿ ಮುಖಂಡ ಮಹೇಶ್ ಬಾತೆ ತಿಳಿಸಿದರು. ಸೋಮವಾರ ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರತಿ ವರ್ಷ ಶ್ರಾವಣ ಮಾಸದ ಪ್ರತಿ ಸೋಮವಾರಕ್ಕೊಮ್ಮೆ ಅಭಿಷೇಕ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಕೊನೆಯ ಸೋಮವಾರ ಅದ್ದೂರಿ ಜಾತ್ರೆ ನಡೆಯುತ್ತಿತ್ತು. ಆದರೆ ಕೊರೋನಾ ವೈರಸ್ನಿಂದ ಈ ಬಾರಿ ನಡೆಯುವ ಅದ್ದೂರಿ ಜಾತ್ರೆ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ ಎಂದರು. ಶ್ರಾವಣ ಮಾಸದ ಕೊನೆಯ ಸೋಮವಾರ ನಡೆಯುವ ಜಾತ್ರೆಗೆ ಸುಮಾರು 1 ಲಕ್ಷಕ್ಕೂ ಅಧಿಕ ಜನ ಸೇರುತ್ತಾರೆ. ಹೀಗಾಗಿ ಕೊರೋನಾ ಇರುವುದರಿಂದ ದೇವಸ್ಥಾನ ಸಂಪೂರ್ಣ ಬಂದ್ ಮಾಡಲಾಗಿದೆ. ಭಕ್ತರು ಈ ವರ್ಷ ಮನೆಯಲ್ಲಿ ಇದ್ದುಕೊಂಡು ಗಟ್ಟಿ ಬಸವೇಶ್ವರ ದೇವರ ಆರಾಧನೆ ಮಾಡಬೇಕೆಂದು ತಿಳಿಸಿದರು. ಇಲ್ಲಿ ಇಡೀ 1 ತಿಂಗಳವರೆಗೆ 1 ಲಕ್ಷಕ್ಕಿಂತ ಹೆಚ್ಚಿನ ಜನ ಭಕ್ತರು ಇಲ್ಲಿ ಬಂದು ಹೋಗ್ತಾರೆ. ಜಾತ್ರೆ ಕಡೆ ಸೋಮವಾರ ಇರ್ತಾರೆ. ಆದರೆ ಈ ವರ್ಷ ಕೋವಿಡ್ ಒಂದು ಅತಿ ಆಘಾತಕಾರಿ, ಇದು ಒಂದು ಕರೋನಾ ಅನ್ನುವಂಥ ಒಂದು ರೋಗವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಮತ್ತು ಇಲ್ಲಿ ಯಾವುದೇ ಥರ ಇಲ್ಲಿಯವರೆಗೆ ನಮ್ಮ ಕರೋಶಿ ಭಾಗದಲ್ಲಿ ಯಾವ ಕೋವಿಡ್ ಕೇಸ್ಗಳು ಇರಲಿಲ್ಲ. ಆದರೂ ಸಹಿತ ಇಲ್ಲಿ ಭಕ್ತರು ಬೇರೆ ಬೇರೆ ಕಡೆಯಿಂದ ಕರ್ನಾಟಕ ಮಹಾರಾಷ್ಟ್ರದಿಂದ ಇಲ್ಲಿ ಜನ ಬರ್ತಾರೆ. ಅದರ ಜೊತೆಗೆ ಬೆಳಗಾವಿ ಇರಬಹುದು, ಬಾಗಲಕೋಟೆ ಇರಬಹುದು, ಆ ಕಡೆ ಬಿಜಾಪುರ ಇರ್ಬೋದು, ಗೋಕಾಕ್ ಇರ್ಬೋದು, ಈ ಕಡೆಯಿಂದ ಬೈಲೊಂಗಲ, ಈ ಕಡೆಯಿಂದ ಜನ ಇಲ್ಲಿ ಭಾಳ ಬರ್ತಾರೆ. ಅದರ ಸಲುವಾಗಿ ಎಲ್ಲರಿಗೆ ಒಂದು ವಿನಂತಿ ಏನಂದರೆ, ಈ ವರ್ಷ ಇಲ್ಲಿ ಎಲ್ಲ ದೇವಸ್ಥಾನದ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಬಂದ್ ಮಾಡಲಾಗಿದೆ. ನಾಳೆ ಬರುವ 4ನೇ ಸೋಮವಾರ ಸಹಿತ ಜಾತ್ರೆ ನಡೀತದೆ. 3ನೇ ಸೋಮವಾರ ಹೆಡಿ ಜಾತ್ರೆ ನಡೀತದೆ. ಅವನೂ ಸಹಿತ ನಾವು ಇಲ್ಲಿ ಬಂದ್ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಈ ಮುಖಾಂತರ ಹೇಳಿ, ಯಾರೂ ಇದೆಲ್ಲ ಕೋವಿಡ್ ನಿಂತ ಮತ್ತು ಯಥಾಸ್ಥಿತಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಆಗ ನೀವು ಬಂದು ಹೋಗ್ಬೋದು. ಆದರೆ ಅಲ್ಲಿವರೆಗೆ ಮಾತ್ರ ದರ್ಶನ ಮಾತ್ರ, ಅದನ್ನೂ ಸಹಿತ ನಾವು ಬಂದು ಮಾಡುವ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಆದರೆ ಏನೋ ಭಕ್ತರು ಬಂದು ಹೊಂಟಿದ್ದಾರೆ ಅಂತ ನಾವು ಹೊರಗಿನ ಗೇಟ್ ಮಾಡಿದ್ದೀವಿ. ಆ ಮುಂದಿನ ದಿನವನ್ನೂ ಸಹಿತ ಈ ಕೋವಿಡ್ ಇದ್ರ ಮೇಲೆ ಮುಂದಿನ ಅದನ್ನೂ ಸಹಿತ ಬಂದು ಮಾಡುವಂಥ ವಿಚಾರವನ್ನು ಸಹಿತ ನಾವು ಮಾಡಬೇಕಾಗಿದೆ. ಆದರೆ ಸ್ವಾಮೀಜಿ ಅವರಲ್ಲಿ ಸಹಿತ ಯಾರೋ ನಿಮ್ಮ ಭಕ್ತಾದಿಗಳು ಫೋನ್ ಹಚ್ಚಿದ್ರೆ, ಇಲ್ಲ ನೀವು ಆ ದಿವಸ ಬರ್ರಿ, ಈ ದಿವಸ ಬರ್ರಿ, ಅಥವಾ ನೀವು ಅಭಿಷೇಕ ಮಾಡಿಸೋ ಅನ್ನೋದು ದಯವಿಟ್ಟು ಅದನ್ನು ನೀವು ಯಾರು ಹೇಳಬೇಡ. ಸುದ್ದಿಗೋಷ್ಠಿಯಲ್ಲಿ ಸಂಜಯ್ ಪಾಟೀಲ್, ದುಂಡಯ್ಯ ಹಿರೇಮಠ್, ಷಡಕ್ಷರಿ ಮುಗೇರಿ, ಸಂಜಯ್ ಕಾಂಬ್ಳೆ, ಮಹಾಂತೇಶ್ ಭಾತೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.